ನನಗೆ ಒಂದನೇ ಕ್ಲಾಸ್ ಇದ್ದಾಗ ನಾನು ಯಾವಾಗ್ಲೂ ಹೇಳೋದು ನಾನೇ ಹಾಡ್ಬೇಕು ಸ್ಕೂಲಲ್ಲಿ. ಅವಾಗ ಅಪ್ಪಾಜಿ ರಾತ್ರಿ ಮಲ್ಕೊಂಡಾಗ ಏನ್ ಹಾಡ್ತೀನಿ ನೀನು ಬೆಳಿಗ್ಗೆ ಎದ್ದ ತಕ್ಷಣ ಅಂದ್ರೆ ಏನಾರ ಒಂದು ಹಾಡ್ಬೇಕಂದ್ರೆ ಮಗ್ಗಿ ಹೇಳ್ತಾ ಮಲ್ಗೋದು ಜಾಸ್ತಿ. ನಾನು ಎರಡೊಂದೆರಡು ಹೇಳಲೇಬೇಕು, ಮಲ್ಕೊಳ್ಬೇಕು. ಆದ್ರೆ ಅವತ್ತು ಆರು ಒಂದ್ಲೆ ಆರು ಹೇಳ್ತಾ ಮಲ್ಕೊಂಡಿದ್ದೆ. ನನ್ಗೆ ಆರು ಒಂಬತ್ತಲೆ 54 ಕಲ್ಲಕ್ಕೆ ಬರ್ತಿರ್ಲಿಲ್ಲ, ನಮ್ಮಮ್ಮ ಬರೆಯೋ ನಿಲ್ಲಿಸ್ತಿರ್ಲಿಲ್ಲ. ಅದಕ್ಕೆ ನಾನು ಹೇಳಿದೆ, ಹಾಡು ಕಲಿತ್ರೆ ನಾನು ಬರಿತೀನಿ, ಓದೋ ಕಲಿತೀನಿ ಮಗ್ಗಿನ, ಇಲ್ಲಾದ್ರೆ ಕಲಿಯಲಿಕ್ಕೆ ಸಾಧ್ಯನೇ ಇಲ್ಲ ಅಂತಂದೆ. ಅಪ್ಪಾಜಿ ಅವರು ಅವರಿಗೆ ಯಾರು ಹೇಳ್ಕೊಟ್ಟಿದ್ರು ಗೊತ್ತಿದ್ದಿಲ್ಲ, ಬಟ್ ಅವರು ಆರರ ಮಗ್ಗಿ ಮುಖಾಂತರ ನನಗೆ ಬಾಪೂಜಿ ಅವ್ರ ಬಗ್ಗೆ ಫುಲ್ ಡೀಟೇಲ್ಸ್ ಕೊಟ್ಟರು. ಅವ್ರು ಹುಟ್ಟಿದ್ಲಿಂದ ಹಿಡ್ಕೊಂಡು ಅವರ ಕೊನೆಯವರೆಗೂ ಒಂದು ಹಾಡಿನ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆರ ಬಂದಲೆ ಆರು ಪೋರ ಬಂದರ ಎಂಬೂರು, ಆರ ಎರಡಲೆ ಹನ್ನೆರಡು ಗಾಂಧಿ ತಾತನ ಕತೆ ಹರಡು, ಆರ ಮೂರಲೆ 18 ಆರ ಮೂರಲೆ 18 ಮೋಹನನೆಂಬ ಹೆಸರುಂಟು, ಆರ ನಾಲ್ಕಲೆ 24 ಆರ ನಾಲ್ಕಲೆ 24 ಸರಳ ಜೀವನ ನಡೆಸಲೇಬೇಕು, ಆರ ಐದಲೆ 30 ನೂತರ ನೂಲನು ಆವತ್ತು, ಆರ ಆರಲೆ 36 ಮಕ್ಕಳ ತಾತ ಭಾರತ ಪಿತರು, ಆರ ಏಳಲೆ 42 ಸತ್ಯಾಗ್ರಹದ ಅಸ್ತ್ರವೂಡು, ಆರ ಎಂಟಲೆ 48 ಬಗ್ಗೆ ಜಾಸ್ತಿ ಹೆಮ್ಮೆ ಪಡೋದು ಯಾಕೆ ಅಂದ್ರೆ, ಇದು ನಾನು ಕಟ್ಟಿದ ಅಥವಾ ನಾವು ಕಟ್ಟುವ ಶಾಲೆ ಅನ್ನುವ ಹೆಮ್ಮೆ ಅಲ್ಲ. ಇಲ್ಲಿ ಇಂತಿಂತ ರತ್ನರು ಈ ಶಾಲೆಯಲ್ಲಿ ಇದ್ದಾರೆ. ನಮಗೆ ಕ್ವಾಲಿಫೈಡ್ ಟೀಚರ್ಸ್ ಗಳು ಸಿಗಬಹುದು, ಯಾಕಂದ್ರೆ ಒಂದು ಕ್ವಾಲಿಫಿಕೇಶನ್ ಯಾವುದೇ ಯೂನಿವರ್ಸಿಟಿಯಲ್ಲಿ ಸಿಗಬಹುದು. ಆದರೆ ಮನಸ್ಸಿನಿಂದ ಪಾಠ ಮಾಡಬೇಕು, ಮನಸ್ಸಿನಿಂದ ಈ ಶಾಲೆಯನ್ನ ಮುಂದೆ ನಾವು ತರಬೇಕು, ಅದನ್ನ ಸಂಪೂರ್ಣವಾಗಿ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದೇನಿದೆ. ಪ್ಲೀಸ್ ಕಮ್, ಬನ್ನಿ ಸರ್, ಪ್ಲೀಸ್ ಕಮ್.